नमस्ते स्नेहितरे, वेलकम टू नंदिनी क्रिएटिव चानल गे। गिडद एलेयन्न बळसिकोंडु ओंदु ओळ्ळे नेचुरल शांपू ना मनेयल्लि याव रीतियागि माड्कोळ्ळोदु अंत हेळि नोड्ता होगोण। इन्न ई रीति शांपूगळन्न हिंदिन कालदिंदलू बळसताने बंदिद्दारे। अदरिंदने अवर कूदलु तुंबा कप्पागि उद्दवागि दट्टवागि मत्ते होळियो रीति इर्ता इत्तु अवर कूदलु अंताने हेळबहुदु। इन्न ई रीति नेचुरल शांपूगळल्लि यावदे रीतिय केमिकल्स इरोदिल्ल, अंद्रे सल्फेट, पाराबिन, सिलिकान, ई रीति यावदे रीतिय केमिकल्स इरोदिल्ल। जोतेगे ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಆಗಲಿ ಅಥವಾ ಒಂದು ಆ ಒಂದು ಪರಿಮಳ ಆಗಲಿ ಇರೋದಿಲ್ಲ। ತುಂಬಾನೇ ಪ್ಯೂರ್ ಆಗಿರುವಂತ ನ್ಯಾಚುರಲ್ ಶಾಂಪೂ ಅಂತಾನೆ ಹೇಳಬಹುದು। ಇನ್ನ ಇದನ್ನ ರೆಗ್ಯುಲರ್ ಆಗಿ ನಾವು ಬಳಸೋದರಿಂದ ಹೇರ್ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ, ಹೇರ್ ಫಾಲ್ ಅನ್ನು ಕಡಿಮೆ ಮಾಡ್ಕೋಬಹುದು, ಆ ಒಂದು ನ್ಯಾಚುರಲ್ ಹೊಳಪು ಕೂಡ ನಮ್ಮ ಕೂದಲಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ। ಈ ನ್ಯಾಚುರಲ್ ಶಾಂಪೂನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ। ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ। यह नेचुरल शांपून मोड़ोदे नानी पौडर बड़स्ता कन्डदली चिगरे पुड़ी अथवा सुज्जल पुड़ी अंत करतर। इन इन इंग्लिश आलबीजिया अमरा अथवा अर्पू पौडर अंत करतर। ನಂತರ ನಾನಿಲ್ಲಿ ಒಂದು ಬೌಲಿಗೆ ಈ ಒಂದು ಚಿಗರೆ ಪುಡಿ ಏನಿದೆ ಇದನ್ನ ಹಾಕುತ್ತಾ ಇದ್ದೀನಿ। ನೋಡಿ ನಾನಿಲ್ಲಿ ಒಂದು 3 ಟೀಸ್ಪೂನ್ ಆಗುವಷ್ಟು ಹಾಕುತ್ತಾ ಇದ್ದೀನಿ। ನಿಮ್ಮ ಹೇರ್ ಲೆಂತ್ ಅನ್ನು ನೋಡಿಕೊಂಡು ನೀವು ಜಾಸ್ತಿ ಕಡಿಮೆ ಮಾಡ್ಕೊಬಹುದು। ಇನ್ನ ಈ ಒಂದು ಚಿಗರೆ ಪುಡಿ ಏನಿದೆ ಇದು ಬುಡವನ್ನ ತುಂಬಾ ಕ್ಲೀನ್ ಮಾಡುತ್ತೆ, ಒಂದು ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ, ಒಂದು ಒಳ್ಳೆ ಹೊಳಪನ್ನ ಕೊಡ್ತಾ ಹೋಗುತ್ತೆ। ಜೊತೆಗೆ ಎಷ್ಟೇ ಜಿಡ್ಡಿನಂಶ ಎಣ್ಣೆ ಅಂಶ ಇದ್ದರೆ ಅದನ್ನು ತುಂಬಾ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ। ನಂತರ ಇದರ ಜೊತೆಗೆ ನಾನು ಇಲ್ಲಿ ತಗೊತಾ ಇದ್ದೀನಿ ನೊರೆಕಾಯಿ ಅಥವಾ ಇದನ್ನ ಸೋಪ್ ನಟ್ ಅಂತ ಹೇಳಿ ಕರೀತಾರೆ, ಇದರ ಒಂದು ಪೌಡರ್ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ। ಇದು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ಬುಡದಿಂದನೇ ತುಂಬಾನೇ ಕ್ಲೀನ್ ಮಾಡ್ತಾ ಹೋಗುತ್ತೆ। ಎಣ್ಣೆ ಅಂಶ, ಜಿಡ್ಡಿನ ಅಂಶ ಏನೇ ಇದ್ದರೂ ಅದನ್ನ ನೀಟಾಗಿ ತೆಗೆಯೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ। ಅದರ ಜೊತೆಗೇನೇ ಹೇರ್ ಫಾಲ್ ಅನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರಬಹುದು ಅಥವಾ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಹೊಳಪನ್ನ ನೀಡೋದಕ್ಕಾಗಿರಬಹುದು ಇದು ಕೂಡ ತುಂಬಾನೇ ಒಂದು ಒಳ್ಳೆಯ ಶಾಂಪೂ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತಾನೇ ಹೇಳಬಹುದು। ಈ ಒಂದು ಸೋಪ್ ನಟ್ ಅನ್ನು ನಾನು ಇಲ್ಲಿ 1.5 ಟೀಸ್ಪೂನ್ ಆಗುವಷ್ಟು ಸೇರಿಸ್ಕೊತಾ ಇದೀನಿ। ಇನ್ನ ಇದರ ಜೊತೆಗೇನೆ ನಾನು ಇಲ್ಲಿ ಶೀಗೆಕಾಯಿ ಪೌಡರ್ ಕೂಡ ತಗೊತಾ ಇದೀನಿ। ಇನ್ನ ಶೀಗೆಕಾಯಿ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಹೊಳಪನ್ನ ನೀಡ್ತಾ ಹೋಗುತ್ತೆ। ಅಜ್ಜಿಡ್ಡಿ ಅಂಶ, ಕೊಳೆ ಅಂಶ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡುತ್ತೆ। ಅದರ ಜೊತೆಗೇನೆ ಹೇರ್ ಫಾಲ್ ಅನ್ನು ಕಡಿಮೆ ಮಾಡ್ಕೊಂಡು ಹೇರ್ ಗ್ರೋತ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ। ನಾನು ಇಲ್ಲಿ ಶೀಗೆಕಾಯಿ ಪೌಡರ್ ಏನಿದೆ ಇದನ್ನ ಸಹ 1.5 ಟೀಸ್ಪೂನ್ ಆಗುವಷ್ಟು ತಗೊತಾ ಇದೀನಿ। ಇನ್ನ ಇದರ ಜೊತೆಗೇನೆ ನಾನು ಇಲ್ಲಿ ಮೆಂತ್ಯ ಕಾಳೇನಿರುತ್ತೆ ಅದನ್ನು ಪೌಡರ್ ಮಾಡಿ ಆ ಒಂದು ಮೆಂತ್ಯ ಪೌಡರ್ ಅನ್ನು ಸಹ ನಾನು ಇಲ್ಲಿ 1 ಟೀಸ್ಪೂನ್ ಆಗುವಷ್ಟು ತಗೊತಾ ಇದ್ದೀನಿ। ನಾ ಎಲ್ಲರಿಗೂ ಗೊತ್ತಿದೆ ಮೆಂತ್ಯ ಹೇರ್ ಗ್ರೋತ್ಗೆ ಎಷ್ಟು ಒಳ್ಳೆಯದು ಅಂತಲಿ, ನಾ ಹೇರ್ ಫಾಲ್ ಅನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ। ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಅಕ್ಕಿ ನೆನೆಸಿಟ್ಟಿರುವಂತ ನೀರನ್ನು ಬಳಸ್ತಾ ಇದ್ದೀನಿ। ಇದು ನಮ್ಮ ಹೇರ್ ಗ್ರೋತ್ಗಂತೂ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು, ರೈಸ್ ವಾಟರ್ ಅಂತಾನೆ ಹೇಳಬಹುದು। ನೋಡ್ಕೊಂಡು ಈ ಒಂದು ಮಿಶ್ರಣವನ್ನ ತುಂಬಾ ತೆಳುವಾಗುವಲ್ದೇನೆ ತುಂಬಾ ಗಟ್ಟಿಯಾಗುವಲ್ದೇನೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು। ಸಾಧ್ಯ ಆದಷ್ಟು ಈ ರೀತಿ ಅಕ್ಕಿಯನ್ನ ನೆನೆಸಿಟ್ಟಿರುವಂತ ನೀರಲ್ಲಿ ಈ ರೀತಿ ಶಾಂಪೂನ ಕಲಸ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಅನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ। ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿಕೊಂಡು ಈ ಒಂದು ಮಿಶ್ರಣವನ್ನು ನೀಟಾಗಿ ಗಂಟುಗಳು ಇಲ್ಲದೆ ಇರೋ ಹಾಗೆ ಕಲಸ್ಕೋಬೇಕಾಗುತ್ತೆ। ನೋಡಿ ತುಂಬಾನೇ ಪ್ಯೂರ್ ಆಗಿರುವಂತ ಒಂದು ಒಳ್ಳೆ ನ್ಯಾಚುರಲ್ ಶಾಂಪೂ ಮನೆಯಲ್ಲೇ ರೆಡಿ ಆಗಿದೆ। ಇನ್ನ ಈ ರೀತಿ ಮಾಡಿರುವಂತ ಶಾಂಪೂ ಇಂದ ನಾವು ಹೇರ್ ವಾಶ್ ಅನ್ನು ಮಾಡೋದ್ರಿಂದ 100% ಆಗಿ ನಮ್ಮ ಹೇರ್ ಗ್ರೋತ್ ಅನ್ನು ಇದು ಹೆಚ್ಚು ಮಾಡ್ತಾ ಹೋಗುತ್ತೆ, ಹೇರ್ ಫಾಲ್ ಅನ್ನು ಕಡಿಮೆ ಮಾಡ್ಕೋಬಹುದು। ಅದರ ಜೊತೆಗೇನೆ ಯಾವುದೇ ಒಂದು ಜಿಡ್ಡಿನ ಅಂಶ, ಕೊಳೆ ಅಂಶ ಏನು ಇಲ್ಲದಲೇ ಇರೋ ಹಾಗೆ ನಮ್ಮ ಕೂದಲನ್ನು ಹೇರ್ ಡ್ಯಾಮೇಜ್ ಆಗದಲೇ ಇರೋ ಹಾಗೆ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾ ಹೋಗುತ್ತೆ। ರೆಗ್ಯುಲರ್ ಆಗಿ ನಾವು ಏನು ಬಳಸ್ತೀವಲ್ಲ ಆ ಶಾಂಪೂಗಳ ಬದಲಾಗಿ ನಾವು ಈ ರೀತಿ ನ್ಯಾಚುರಲ್ ಶಾಂಪೂಗಳನ್ನು ಹೆಚ್ಚಾಗಿ ಬಳಸ್ತಾ ಹೋದಾಗೂ ನಮ್ಮ ಕೂದಲಿನ ಬೆಳವಣಿಗೆಗೆ ಏನು ಬೇಕು ಆ ಪೋಷಕ ತತ್ವಗಳು ಕೂಡ ಸಿಗ್ತಾ ಹೋಗುತ್ತೆ। ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗದೇನೆ ನಮ್ಮ ಕೂದಲಿನ ಆರೈಕೆ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು। ಈ ರೀತಿ ಶಾಂಪೂಗಳನ್ನು ನಾವು ಬಳಸಿದಾಗ ಖಂಡಿತವಾಗ್ಲೂ ನಮ್ಮ ಕೂದಲನ್ನು ತುಂಬ ಅಂದರೆ ತುಂಬಾ ಕ್ಲೀನ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು। ನೋಡಿ ನಾವು ಯಾವಾಗ ಶಾಂಪೂ ಮಾಡ್ತೀವಿ ಆ ಸಮಯದಲ್ಲಿ ಅಕ್ಕಿಯ ನೀರಿನಿಂದ ರೈಸ್ ವಾಟರಿಂದ ಈ ಒಂದು ಪೌಡರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ ವಾಶ್ ಅನ್ನು ಮಾಡಬೇಕು। ನೀವು ಜಾಸ್ತಿ ಪ್ರಮಾಣದಲ್ಲಿ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಂಡು ಬೇಕಾದಾಗ ಈ ರೀತಿ
ಅದನ್ನು ನೀಟಾಗಿ ಕಲಸ್ಕೊಂಡು ಹೇರ್ ವಾಶನ್ನು ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ನೊರೆ ಕೂಡ ಬರ್ತಾ ಇದೆ, ಮತ್ತು ತುಂಬಾ ಕ್ಲೀನ್ ಆಗುತ್ತೆ ಕೂದಲು. ನಾವು ಮಾಮೂಲಿ ರೆಗ್ಯುಲರಾಗಿ ಬಳಸುವಂಥ ಶಾಂಪುಗಳಿಂದ ಏನು ನಾವು ಹೇರ್ ವಾಶನ್ನು ಮಾಡಿಕೊಂಡಾಗ ನಮಗೆ ಯಾವ ರೀತಿ ನೊರೆ ಬರುತ್ತೋ ಅದೇ ರೀತಿಯಾಗಿ ನೊರೆ ಕೂಡ ಬರುತ್ತೆ, ಅಷ್ಟೇ ಕ್ಲೀನ್ ಆಗುತ್ತೆ ಕೂಡ ನಮ್ಮ ಕೂದಲು. ಈ ಒಂದು ಶಾಂಪುನ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಷ್ಟು ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಹರ್ಬಲ್ ಶಾಂಪು ಇದು ಅಂತಲೇ ಹೇಳ್ಬೋದು. ತುಂಬ ಕ್ಲೀನ್ ಆಗುತ್ತೆ, ಜೊತೆಗೆ ಒಂದೊಳ್ಳೆ ಹೊಳಪು ಕೂಡ ನಮ್ಮ ಕೂದಲಲ್ಲಿ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು, ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.